ಈ ಸಿನಿಮಾದ ಟ್ರೈಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ, ಸೊ ನಾನು ಏನು ಹೇಳಬೇಕಂತ ವಿಷಯ ಇದೆಯೋ ಅದನ್ನು ತುಂಬ ಕಾಮಿಕಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದು. ಬಹುಶಃ ಅದೇ ಸ್ವಲ್ಪ ಸಮಸ್ಯೆ ಆಯ್ತೇನೆ. ಹಾಗಾಗಿ ನಾನು ಸ್ವಲ್ಪ ಭಗವದ್ಗೀತೆ ತತ್ವದ ಮೂಲಕ ಒಂದು ನಿಮಿಷ ಒಂದು ಮಾತು ಹೇಳಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಭಗವದ್ಗೀತೆಯ 18:41 ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನು ಅವರ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದನ್ನ ಪಾಯಿಂಟ್ ಇಟ್ಕೊಂಡು, ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ. ಪೌರೋಹಿತರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ, ಹಾಗೆ ಕಾರ್ಮಿಕರು ಬರ್ತಾರೆ. ಸೊ ಇಷ್ಟೇ ಅಲ್ಲದೇ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ. ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂಥ ಕ್ಯಾರೆಕ್ಟರ್ಗಳಲ್ಲ. ಸೊ ಹಾಗಾಗಿ ಎಲ್ಲ ಮತ್ತೆ 3:37 ಹೇಳಿದ ಹಾಗೆ ಅಂದರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ. ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ. ಇದು ಜಗತ್ತಿನ ಪಾಪಿ, ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ಸಿಂದನೇ ಬರೋದು. ಅದು ಯಾವ ಅಂದರೆ ಜನಾಂಗ, ಯಾವ ಧರ್ಮ ಅಥವಾ ಯಾವುದು ಅನ್ನೋದಲ್ಲದೇನೆ, ಒಂದು ಸಮಾಜದಲ್ಲಿ ಬರುವಂಥ ಪಾತ್ರಗಳೇನಿದೆಯೋ ಅದು ಅದರ ಒಂದು ವೀಕ್ನೆಸ್ಸಿಂದ ಬರುತ್ತೆ. ಅದಕ್ಕೆ ಕಾಮ ಇದೆ, ಮೋಹ ಇದೆ, ಕ್ರೋಧ ಇದೆ, ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ. ಸೊ ಈ ಕಾನ್ಸೆಪ್ಟ್ನ ಮೂಲವಾಗಿ ಇಟ್ಟುಕೊಂಡೇ ನಾವೊಂದು ಸಿನಿಮಾ ಮಾಡಿದ್ದು. ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ, ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ. ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ. ಸ್ಟೇ ಆರ್ಡರ್ ತರದೇನೆ, ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ 2-3 ನಾವು ಒಂದು ಬೆವರು ಸುರಿಸಿದ್ದೀವಿ. ಪಾಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಅವ್ರು ಯಾರಿಗೂ ಕೂಡ ನೀವು ತ್ರಾಸು ಕೊಡ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನು ಅಂದರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೆ ಏನು ಹೊರಟಿದ್ದೀವಿ ಅನ್ನೋದನ್ನು ನೋಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಹೇಳಿದಾಗೆ ಇಲ್ಲಿ ನೀವು ಪೋಸ್ಟ್ರು ನೋಡ್ಬೋದು. ನಾವು ಹೇಳಕ್ಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆಗಳು. ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂಥ ಸಿನಿಮಾ. ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ, ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈ ವಿಷಯನ ನಾವು ತುಂಬ ಕಾಮಿಕಲ್ಲಾಗಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಅದನ್ನು ಎಂಜಾಯ್ ಮಾಡಿ. ಸೊ ಇನ್ನೇನು 20th ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ರ ಥಿಯೇಟ್ರಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು.